ಹ್ಯಾ ಗೈಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ವಾನ್ ಲೈಫ್ ಬ್ರೋ ಮೈ ಸೆಲ್ಫ್ ಆಕ್ಷನ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ 2024 ಹೋಂಡಾ CB300R. ಇನಿಷಿಯಲಿ ಇಂಡಿಯಾದಲ್ಲಿ ಈ ಒಂದು ಬೈಕ್ ಲಾಂಚ್ ಆದಾಗ ಇದು CKD ಯೂನಿಟ್ ಬೈಕ್ ಆಗಿತ್ತು, ಆದರೆ ಈಗ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿದೆ. ಸ್ಟೈಲ್ ವೈಸ್ ರೆಟ್ರೋ ಕ್ಲಾಸಿಕ್ ಕೆಫೆ ರೇಸರ್ ಬೈಕ್ ಥರ ಡಿಸೈನ್ ಮಾಡಿದ್ದಾರೆ, ಮಾಡರ್ನ್ ಟಚ್ಚು ಇದೆ ಆ್ಯಂಡ್ ಗುಡ್ ಲುಕಿಂಗ್ ಶಾರ್ಟ್ ಬೈಕ್ ಅಂತ ಹೇಳ್ಬೋದು. ಲೆಟ್ಸ್ ಡೈವ್ ಇನ್ ಟು ರಿವ್ಯೂ. ಹೋಂಡಾ CB300R ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಲೈಟ್ಸ್, ಟೈಲೈಟ್ ವಿಚಾರಕ್ಕೆ ಬಂದಾಗ LED ಟೈಲೈಟ್ ಜೊತೆ ಬರುತ್ತೆ. ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆ ಬರುತ್ತೆ. ಇದರಲ್ಲಿ ಟ್ಯಾಕೋಮೀಟರ್, ಸ್ಪೀಡೋಮೀಟರ್, RPM ಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್, ಫ್ಯೂಯಲ್ ಗೇಜು, ಟ್ರಿಪ್ ಮೀಟರ್, ಓಡೋಮೀಟರ್ ಎಲ್ಲ ತೋರಿಸುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಜೊತೆಗೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ತೋರಿಸುತ್ತೆ. CB300R 400cc ಸೆಗ್ಮೆಂಟ್ಗೂ ಸೇರಲ್ಲ, ಈ ಕಡೆ 200cc ಸೆಗ್ಮೆಂಟ್ಗೂ ಸೇರಲ್ಲ, 250ಗೂ ಸೇರಲ್ಲ. ಪಕ್ಕ ಈ ಒಂದು ಬೈಕು 300cc ಸೆಗ್ಮೆಂಟ್ಗೆ ಸೇರುತ್ತೆ. ಈ ಒಂದು ಸೆಗ್ಮೆಂಟ್ ಅಲ್ಲಿ 3-4 ಬೈಕ್ ಇದಾವೆ, RR 310, RTR 310 ಮತ್ತೆ BMW 310 ಬರುತ್ತೆ. ಈ ಎಲ್ಲಾ ಬೈಕ್ಸ್ ಗೆ CB300R ಕಂಪೇರ್ ಮಾಡಿದಾಗ ಬಿಲ್ಡ್ ಕ್ವಾಲಿಟಿ ಆಗಿರ್ಲಿ ಅಥವಾ ಇಂಜಿನ್ ನ ಪರ್ಫಾರ್ಮೆನ್ಸ್ ಆಗ್ಲಿ ಹೋಂಡಾ ಬೈಕ್ಸ್ ಅಲ್ಲಿ ಕಾಂಪ್ರಮೈಸ್ ಮಾಡಿರಲ್ಲ. ಅಂಡ್ ಟ್ರಸ್ಟ್ಫುಲ್ಲಿ ಲಾಂಗ್ ಡ್ರೈವ್ ಎಲ್ಲ ತಗೊಂಡೋಗ್ಬೋದು ಈ ಒಂದು ಬೈಕ್ ನ. 2-level ಸೀಟಿಂಗ್ ಕೊಟ್ಟಿದ್ದಾರೆ, ಅಂದ್ರೆ ಸ್ಕಿಡ್ ಸೀಟ್ ಕೊಟ್ಟಿದ್ದಾರೆ. ರೈಡರ್ ನ ಸೀಟಿಂಗ್ ರೂಮು ತುಂಬಾ ದೊಡ್ಡದಾಗಿದೆ, ಪಿಲಿಯನ್ ನ ಸೀಟಿಂಗ್ ರೂಮು ದೊಡ್ಡದಾಗಿದೆ. ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ನೀಟ್ ಆಗಿ ಬಿಟ್ಟಿದ್ದಾರೆ. CB300R ಬೈಕ್ ತಗೊಂಡ್ಬೇಕಾದ್ರೆ ನಿಮ್ಮ ಒಂದು ಲಿಸ್ಟ್ ಅಲ್ಲಿ KTM ಡ್ಯೂಕ್ 250 ಇರುತ್ತೆ. ಆದ್ರೆ ನಾನು ಯಾಕೆ CB300R ಬೈಕ್ ತಗೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ, KTM ಡ್ಯೂಕ್ 250 250cc ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ 30 horsepower ಜನರೇಟ್ ಆಗುತ್ತೆ. ಅದೇ CB300R ಬೈಕ್ ನಲ್ಲಿ 300cc ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ 30 horsepower ಜನರೇಟ್ ಆಗುತ್ತೆ. ಇದರ ಬೆನಿಫಿಟ್ ಏನಪ್ಪಾ ಅಂದ್ರೆ, ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇದ್ರೆ ಇಂಜಿನ್ ನ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ, ನಿಮಗೆ ಆಗ್ಲಾಗ್ಲೇ ಇಂಜಿನ್ ಪ್ರಾಬ್ಲಮ್ ಕೊಡಲ್ಲ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಅಮೆರಿಕನ್ ಕಾರ್ಸ್ ಎಲ್ಲ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇರುತ್ತೆ, ಪವರ್ ಟಾರ್ಕ್ ಕಮ್ಮಿ ಇದ್ರೂ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಕೊಟ್ಟು ಕಾರ್ ನ ಇಂಜಿನ್ ನ ಲೈಫ್ ಲಾಂಗ್ ಟರ್ಮ್ ಬರ್ಲಿ ಅಂತ ಈ ತರ ಡಿಸೈನ್ ಮಾಡಿರ್ತಾರೆ. CB300R ಬೈಕ್ ನ ಫ್ರಂಟ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ, ಗೋಲ್ಡ್ ಕಲರ್ ನಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ, ಸಾಕಾತ ಕಾಣುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 17-inch ಟೈರ್ ಪ್ರೊಫೈಲ್, ಟ್ಯೂಬ್ ಲೆಸ್ ಟೈರ್, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಫ್ರಂಟ್ ವೀಲ್ದು ಡ್ಯುಯಲ್ ಚಾನಲ್ ABS. ರೇರ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ 7-step ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17-inch ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS. ಈ ಬೈಕ್ ನ ರೇರ್ ಸಸ್ಪೆನ್ಷನ್ ಆಫ್ಸೆಟ್ ಸಸ್ಪೆನ್ಷನ್ ತರ ಪ್ಲೇಸ್ ಮಾಡಿದ್ದಾರೆ, ಪಕ್ಕ ಸ್ಮೂತ್ ಆಗಿರುತ್ತೆ ಹೈವೇಸ್ ಅಲ್ಲಿ ಮತ್ತೆ ಸಿಟೀಸ್ ಅಲ್ಲಿ ರೈಡ್ ಮಾಡುವಾಗ. ಈ ಒಂದು ಬೈಕ್ ಅಲ್ಲಿ ಸ್ವಿಂಗ್ ಆರ್ಮ್ ಇದೆಯಲ್ಲ, ಲೆಫ್ಟ್ ಸೈಡ್ ಅಲ್ಲೇ ಬೇರೆ ತರ ಇದೆ, ರೈಟ್ ಸೈಡ್ ಅಲ್ಲೇ ಬೇರೆ ತರ ಇದೆ. ಸೊ ನನಗೆ ವಿಯರ್ ಅನ್ಸಿದ್ರು ವಾವ್ ಅನ್ಸ್ತು, ಯಾಕಂದ್ರೆ ಹೋಂಡಾದವರು ಇನ್ ಡಿಟೇಲ್ ವರ್ಕ್ ಮಾಡಿದ್ದಾರೆ ಈ ಒಂದು ಸ್ವಿಂಗ್ ಆರ್ಮ್ ಮೇಲೆ. ಇನ್ನ ಫ್ರೇಮ್ ವಿಚಾರಕ್ಕೆ ಬಂದಾಗ ಡೈಮಂಡ್ ಟೈಪ್ ಫ್ರೇಮ್, ಫ್ರೇಮ್ ಬಗ್ಗೆ ರೈಡ್ ಮಾಡ್ಬೇಕಾದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ, ಫುಟ್ ಪೆಗ್ಸ್ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಹೋಂಡಾ CB300R ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 286cc ಸಿಂಗಲ್ ಸಿಲಿಂಡರ್, 4-stroke, 4-valve, ಲಿಕ್ವಿಡ್ ಕೂಲ್ಡ್, BS6 E20 ಫ್ಯೂಯಲ್ ಕಾಂಪ್ಯಾಟಬಲ್ ವಿತ್ OBD2A ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 31 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಕ್ಸಿಮಮ್ ಟಾರ್ಕ್ 27 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. 6-speed ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ ವಿತ್ ಅಸಿಸ್ಟೆಂಟ್ ಸ್ಲಿಪರ್ ಕ್ಲಚ್ ಬರುತ್ತೆ. ಎಕ್ಸಾಸ್ಟ್ ನ ತುಂಬಾ ಲಾಂಗ್ ಆಗಿ ಬಿಟ್ಟಿದ್ದಾರೆ, ಎಕ್ಸಾಸ್ಟ್ ಮತ್ತೆ ಇಂಜಿನ್ ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ. ನನಗೆ ಈ ಒಂದು ರೇಡಿಯೇಟರ್ ಸಖತ್ ಇಷ್ಟ ಆಯ್ತು, ನೀಟ್ ಆಗಿ ಡಿಸೈನ್ ಮಾಡಿದ್ದಾರೆ, ಸೈಡ್ ಗೆ CB300R ಅಂತ ಎಲ್ಲ ಬ್ಯಾಜಿಂಗ್ ಮಾಡಿದ್ದಾರೆ. ಇದರಲ್ಲಿ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಬರೋದು, ಕಿಕ್ ಸ್ಟಾರ್ಟರ್ ಎಲ್ಲ ಬರಲ್ಲ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 9.7 liter ಬರುತ್ತೆ, ಮೈಲೇಜ್ 1 liter ಗೆ 30-35 km ಕೊಡುತ್ತೆ. ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ 2,000-3,000 rupees ಮ್ಯಾಕ್ಸ್ ಟು ಮ್ಯಾಕ್ಸ್ ಬೀಳ್ಬೋದು, ಜಾಸ್ತಿನೂ ಆಗ್ಬೋದು ಅಥವಾ ಕಮ್ಮಿನೂ ಆಗ್ಬೋದು, ನಿಮ್ಮ ಒಂದು ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೇನು ಮಾಡೋಣ, ಈ ಒಂದು ಗಾಡಿಯ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಲೆಟ್ಸ್ ಗೋ ಫಾರ್ ಎ ರೈಡ್ ಗೈಸ್. ಬನ್ನಿ, ಹೋಂಡಾ CB300R ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಇಸ್ ದಿ ಕೀ, ಲೆಟ್ಸ್ ಗೋ ಫಾರ್ ಎ ರೈಡ್. ಇಂಜಿನ್ ಸೌಂಡ್ ಈ ತರ ಇದೆ, ಎಕ್ಸಾಸ್ಟ್ ಸೌಂಡ್ ಈ ತರ ಕೇಳಿಸುತ್ತೆ. ಲೈಟ್ಸ್ ಗೋ. ಇದರಲ್ಲಿ ಅಸಿಸ್ಟ್ ಅಂಡ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ, USD ಫೋಕ್. ವಾವ್, ಅಸಿಸ್ಟ್ ಅಂಡ್ ಸ್ಲಿಪ್ಪರ್ ಕ್ಲಚ್ ವರ್ಕ್ ಆಯಿತು. ಯೂಟರ್ನ್ ತಗೋಣ. ಗಾಡಿ ತುಂಬಾ ಚಿಕ್ಕದಾಗಿದೆ. ಥರ್ಟಿ horsepower ಇದೆ. ವಾವ್,
ನೋವರಲ್ಲ ಆರಾಮಾಗಿ ಮಾಡ್ಬೋದು ಗುರು. ಸೀಲಿಂಗ್ ಪೋಸ್ಚರ್ ಬಂದು ಅಪ್ರೈಟ್ ಇದೆ. ಹ್ಯಾಂಡಲ್ ಬಾರು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ಆರಾಮಿಗೆ ಟೂರಿಗೆಲ್ಲ ತಗೊಂಡೋಗ್ಬೋದು ಈ ಒಂದು ಬೈಕ್ನ. ಫುಟ್ ಪ್ಯಾಡ್ಸು ಸೆಂಟರ್ ಆಫ್ ದಿ ಬೈಕ್ ಇದೆ, ಪಕ್ಕ ಒಂದು ಸ್ಪೋರ್ಟ್ಸ್ ಬೈಕ್ ಅಂತ ಹೇಳ್ಬೋದು. ಬ್ಯಾಕ್ ಸೈಡು ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ. ಗಾಡಿ ತುಂಬಾ ಚಿಕ್ಕದಾಗಿದೆ, ನುಗ್ಗಿಸ್ಬೋದು ಆರಾಮಾಗಿ. ನನ್ನ ಹೈಟ್ ಬಂದು 5.7, ಆರಾಮಾಗಿ ನನ್ನ ಒಂದು ಕಾಲು ಫ್ಲಾಟ್ ಫುಟ್ ಆಗಿದೆ. ಸಿಟಿಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗೋದಂತ ನೋಡೋಣ ಬನ್ನಿ. ವಾವ್, ಗಂಟೆ ಟಚ್ ಆಗುತ್ತೆ. ನನಗೆ ಈ ಬೈಕ್ನ ಡ್ರೈವಿಂಗ್ ಸಖತ್ ಇಷ್ಟ. ರೈಡಿಂಗ್ ಲೈನ್ ಎಲ್ಲ ಆರಾಮಾಗಿ ಚೇಂಜ್ ಮಾಡ್ಬೋದು, ಗ್ರಿಪ್ಪಿ ಆಗಿದೆ. ರೋಡ್ ಪರ್ಫಾರ್ಮೆನ್ಸ್ ಅಂತೂ ಹೆವಿ ಆಗಿದೆ, ಸ್ಲಿಕ್ಕಬಲ್, ಹೆವಿ ಸ್ಲಿಕ್ಕಬಲ್ಲು. ಗಾಡಿಯ ಪರ್ಫಾರ್ಮೆನ್ಸು ಸಕ್ಕತ್ತಾಗಿದೆ. ನನ್ನ ಚೆಸ್ಟು ಹ್ಯಾಂಡಲ್ ಬಾರ್ಗೆ ತುಂಬಾ ಹತ್ತಿರವಾಗಿದೆ, ಆದರೂ ಕಂಫರ್ಟಬಲ್ ಆಗಿದೆ ಓಡಿಸೋಕ್ಕೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ತುಂಬಾ ಸ್ಮೂತ್ ಆಗಿದೆ, ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಗುರು. ವಾವ್, ಸಕ್ಕತ್ತಾಗಿದೆ, ಕಾನ್ಫಿಡೆನ್ಸ್ ಕೊಡುತ್ತೆ ಓಡಿಸೋಕ್ಕೆ. ಆರಾಮಾಗೆ ಆಫೀಸು, ಕಾಲೇಜು, ಟ್ರಿಪ್ಸಿಗೆಲ್ಲ ಈ ಒಂದು ಗಾಡಿನ ತಗೊಂಡೋಗ್ಬೋದು. ಕಂಟ್ರೋಲಿಂಗ್ ಅಂತೂ ಹೆವಿ ಆಗಿದೆ. ಶಾರ್ಟ್ ಗೇರ್ ಶಿಫ್ಟು, ಸೊ ಬೇಗ ಅಪ್ರೋಚ್ ಆಗ್ತೀವಿ. ತುಂಬಾ ಲೀನ್ ಆಗಿದೆ ಈ ಒಂದು ಗಾಡಿ. ಫಸ್ಟ್ ಗೇರ್, ವಾವ್. ನಮ್ಗೆ ಕ್ಲೀನಾಗ ರೋಡ್ನ ಜಡ್ಜ್ ಮಾಡ್ಬೋದು ನಾವು. ಸೆಕೆಂಡ್, ಥರ್ಡ್, ಫೋರ್, ಫಿಫ್ತ್, ಸಿಕ್ಸ್. ಕಂಟ್ರೋಲಿಂಗ್ ಹೆವಿ, ಸಾಕಾದಾಗಿದೆ, ಸಾಕಾದಾಗಿದೆ. ಟಕ 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 ಅಂತ ಗೇರ್ ಚೇಂಜ್ ಆಗುತ್ತೆ. ಈ ಥರ ಸೊಂದಿಲೆಲ್ಲ ಓಡಿಸ್ಬೋದು ಈ ಒಂದು ಗಾಡಿನ. ಆರಾಮಾಗಿ ಸಿಟಿ ಟ್ರಾಫಿಕಲ್ಲೆಲ್ಲ ಓಡಿಸ್ಬೋದು. ವೈ? ಬಿಕಾಸ್ ತುಂಬಾ ಲೈಟ್ ವೈಟ್ ಆಗಿದೆ, ಆ್ಯಂಡ್ ಡೈಮಂಡ್ ಟೈಪ್ ಫ್ರೇಮ್ ಆಗಿರೋದ್ರಿಂದ ಕಂಟ್ರೋಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಟ್ಯಾಂಕಿಗೆ ನನ್ನ ಒಂದು ಟೈಸು ಕ್ಲೀನಾಗಿ ಹಗ್ಗಾಗಿರುತ್ತೆ. ಸೊ ಅರೌಂಡ್ ದಪ್ಪ ಇರೋರು, ಸಣ್ಣ ಇರೋರು ಈ ಒಂದು ಗಾಡಿನ ಓಡಿಸ್ಬೋದು. ಬೈಕ್ನ ಗೇಜು ಸಾಕಾಗಿದೆ. ವಾವ್, 102 ಟಚ್ ಆಯಿತು. ಬ್ರೇಕಿಂಗ್ ಅಂತೂ ಅಲ್ಟಿಮೇಟು. ವಾವ್ ವಾವ್, 390 ಡ್ಯೂಕ್ ಓಡಿಸ್ಬೇಕಾರೆ ಅಥವಾ 250 ಡ್ಯೂಕ್ ಓಡಿಸ್ಬೇಕಾರೆ ಐ ಲೈಕ್ ಫೀಲ್ ಲೈಕ್ ಸ್ವಲ್ಪ ಭಯ ಆಗುತ್ತೆ. ಈ ಒಂದು ಗಾಡಿ ಓಡಿಸ್ಬೇಕಾರೆ ಐ ಫೀಲ್ ಲೈಕ್ ಕಂಫರ್ಟಬಲ್, ಯಾಕಂತ ಗೊತ್ತಿಲ್ಲ. ಆ್ಯಂಡ್ ಇಂಜಿನ್ ಮಾತ್ರ, ಹೋಂಡಾ ಬಗ್ಗೆ ಹೇಳಬೇಕಂದ್ರೆ ಇಂಜಿನ್ ಮಾತ್ರ ಸಖತ್ತಾಗಿದೆ. ಈ 100 ಪೇಪರ್ ವಿಸ್ಕಿ ಥರ, ಹಾಗೆ ಕುಡಿದ್ರೂ ಸ್ಮೂತು,
ಸೋಡಾ ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಸ್ಮೂತು. ಅದೇ ಥರ ನೀವು ಹೆಂಗನ ಓಡಿಸಿ ಗಾಡಿ ಮಾತ್ರ ಸ್ಮೂತು. ಸ್ಟೆಬಿಲಿಟಿ ಇದೆ. ಅಬ್ಬಾಸ್ ಎಲ್ಲಕ್ಕೆ ಅಪ್ಪ ಚೆಸ್ಟ್ ಬ್ಯಾಗ್ ಹಾಕ್ತೀವಿ ನೋಡಿ. ಯಾವೊಂದು ಪಾರ್ಟ್ಸು ಈ ಒಂದು ಗಾಡಿಯಲ್ಲಿ ಅಲ್ಲಾಡಲ್ಲ. ಸುಮ್ಮನೆ ಹೋಗ್ತಾ ಇರೋದ. ಆ್ಯಂಡ್ ನಮ್ಮ ಒಂದು ಪ್ರೈವೇಟ್ ಪಾರ್ಟಿಗೆ ಟ್ಯಾಂಕಿಂಗ್ ಟಚ್ ಆಗಲ್ಲ. ಡ್ಯೂಕ್ 390 ಥರ ಅಥವಾ ಡ್ಯೂಕ್ 250 ಥರ ತುಂಬ ಲೀನಾಗಿ ಬಿಟ್ಟಿದ್ದಾರೆ. ಹಾರ್ಡ್ ಬ್ರೇಕ್ ಮಾಡಿದ್ರೂ ಪ್ರೈವೇಟ್ ಪಾರ್ಟಿಗೆ ಏನೂ ಆಗಲ್ಲ. ಆರಾಮಾಗೆ ಹುಡುಗರು ತಾಣ್ಬೋದು ಈ ಒಂದು ಗಾಡಿನ. ಇನ್ನೂ ಹೇಳಬೇಕು ಅಂದರೆ ಹುಡುಗಿಯೂ ತಾಣ್ಬೋದು, ಲೈಟ್ ವೈಟ್ ಗುರು. ಆ್ಯಂಡ್ ಟಾಪ್ ಎಂಡಲ್ಲಿ ತುಂಬಾ ಚೆನ್ನಾಗಿ ಫುಲ್ ಆಗುತ್ತೆ. ಮಿಡ್ ರೇಂಜು ಚೆನ್ನಾಗಿದೆ. ಲೋ ಎಂಡಲ್ಲಿ ಆಬ್ವಿಯಸ್ಲಿ ಟಾರ್ಕ್ ಕಮ್ಮಿ ಇರೋದ್ರಿಂದ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಯು ವಾಂಟ್ ಟು ಮ್ಯಾನೇಜ್ ಅಷ್ಟೇ ನಾನು ಹೇಳೋದು. ಈ ಸಿಟಿಯಲ್ಲಿ ನಾವು ಓವರ್ಟೇಕ್ ಮಾಡಬೇಕಂತ ಇರ್ತೀವಲ್ಲ, ಅವಾಗ ಭಯ ಆಗುತ್ತೆ. ಅಂಥ ಟೈಮಲ್ಲಿ ಈ ಒಂದು ಬೈಕು ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದರೆ ತುಂಬಾ ಚಿಕ್ಕದಾಗಿದೆ, ಆರಾಮಾಗಿ ನುಗ್ಗುತ್ತೆ. ಒಂದು ಒಳ್ಳೆ ಪವರ್ ಇರೋ ಗಾಡಿ, ಒಂದು ಒಳ್ಳೆ ಗೇಜ್ ಇರೋ ಗಾಡಿ ಅಂತ ಹೇಳ್ತೀನಿ.